ಎಲ್ರಿಗೂ ನಮಸ್ಕಾರ. ಕವಿ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ತುಂಬ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ತುಂಬ ಈಸಿಯಾಗಿ ಮಕ್ಕಳಿಗೆ ತುಂಬ ಇಷ್ಟವಾಗುವಂತಹ ಪುರಿ ಉಂಡೆಯನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಹೆಚ್ಚು ಸಾಮಗ್ರಿಗಳು ಬೇಡ, ಹಾಗೆಯೇ ಹೆಚ್ಚು ಟೈಮ್ ಕೂಡ ಇದಕ್ಕೆ ಬೇಕಾಗಿಲ್ಲ. ಈ ಕಪ್ನಲ್ಲಿ ನಾನು 4 ಕಪ್ನಷ್ಟು ಪುರಿಯನ್ನು ತಗೊಳ್ತಾ ಇದ್ದೀನಿ. ಅಂಗಡಿಯಿಂದ ತಂದಂತಹ ಪುರಿ ಕೆಲವೊಂದು ಸಾರಿ ಬೇಗ ಮೆತ್ತಗಾಗಿರುತ್ತೆ, ಗರ್ಗರಿ ಆಗಿರೋದಿಲ್ಲ. ಅದರಿಂದ ನಾನು ಈ ಪುರಿಯನ್ನು ಸ್ವಲ್ಪ ಗರ್ಗರಿ ಆಗುವವರೆಗೂ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರಿತಾ ಇದ್ದೀನಿ. ಪುರಿ ಮೆತ್ತಗಾದರೆ ಚೆನ್ನಾಗಿರೋದಿಲ್ಲ, ಅದರಿಂದ ಸ್ವಲ್ಪ ಗರ್ಗರಿ ಆಗಿದ್ದರೆ ತುಂಬ ಕ್ರಂಚಿಯಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಪುರಿ ಉಂಡೆ. ಈಗ ಹುರಿದಿಟ್ಕೊಂಡಿರುವಂತಹ ಪುರಿಯನ್ನು ಒಂದು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ಒಂದು ಬಾಣಲೆಗೆ ನಾನು ಇದರಲ್ಲಿ 1 ಕಪ್ಪಷ್ಟು ನಾನು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಪುಡಿ ಬೆಲ್ಲವನ್ನು ನಾನು ತೊಗೊಂಡಿದ್ದೀನಿ. ನೀವು ಮನೆಯಲ್ಲಿ ಯಾವ ರೀತಿಯ ಬೆಲ್ಲವನ್ನು ಉಪಯೋಗಿಸ್ತೀರೋ ಅದೇ ಬೆಲ್ಲವನ್ನು ಉಪಯೋಗಿಸ್ಕೋಬೋದು. ನಾನು ಇಲ್ಲಿ ಪಾಕ ಮಾಡೋದಕ್ಕೆ ಈಸಿಯಾಗಲಿ ಬೇಗ ಆಗತ್ತೆ ಅಂದ್ಕೊಂಡು ಪುಡಿ ಬೆಲ್ಲವನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಕಾಲು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಸೇರಿಸೋದ್ರಿಂದ ಬೇಗನೆ ಬೆಲ್ಲ ಕರಗತ್ತೆ. ನಾನೀಗ ಸ್ಟವ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಬೆಲ್ಲ ಕರಗುವವರೆಗೂ ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಇದಕ್ಕೆ ಪಾಕನ ಪರ್ಫೆಕ್ಟಾಗಿ ಮಾಡಿಕೊಂಡ್ರೆ ಮಾತ್ರನೇ ಪುರಿ ಉಂಡೆ ಚೆನ್ನಾಗಿ ಬರುತ್ತೆ. ನೋಡಿ, ಹೀಗೆ ಚೆನ್ನಾಗಿ ಅಂಟು ಪಾಕ ಬರುವವರೆಗೂ ನಾವು ಬೆಲ್ಲನ ಕೈ ಆಡಿಸ್ತಾನೇ ಇರಬೇಕಾಗತ್ತೆ. ನೋಡಿ, ನೀರಿಗೆ ಹಾಕಿದ ತಕ್ಷಣ ಬೆಲ್ಲ ಅಲ್ಲೇ ತುಂಬ ಗಟ್ಟಿ ಆಗಬೇಕು, ಆ ರೀತಿ ಇರಬೇಕು. ಮಾಮೂಲಾಗಿ ನಾವು ಕಜ್ಜಾಯಕ್ಕೆಲ್ಲ ತೆಗಿತೀವಲ್ಲ, ಆ ರೀತಿ ಪಾಕ ತೆಗಿಬಾರ್ದು, ಸ್ವಲ್ಪ ಗಟ್ಟಿಯಾಗಿರಬೇಕು ಪಾಕ. ನೋಡಿ, ಇದು ಪರ್ಫೆಕ್ಟಾಗಿದೆ. ಉರಿಯನ್ನು ಸಣ್ಣದಾಗಿಟ್ಕೊಂಡು ಈಗ ಈ ಪಾಕಕ್ಕೆ ನಾನು ಪುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಸ್ಟೇಜು ತುಂಬಾ ಇಂಪಾರ್ಟೆಂಟು. ನಾವು ಬೇಗ ಬೇಗ ಪುರಿಯನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬೇಗನೆ ಎಲ್ಲ ಮಿಕ್ಸ್ ಆಗೋ ಹಾಗೆ ತಿರುಗಿಸ್ಕೋಬೇಕಾಗತ್ತೆ. ಈಗ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಬೇಗ ಬೇಗ ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆ ಅಂದರೆ ಪಾಕ ಆರಿದ ನಂತರ ನಾವು ಪುರಿ ಉಂಡೆಯನ್ನು ಕಟ್ಟಕ್ಕೆ ಆಗೋದಿಲ್ಲ, ತುಂಬ ಗಟ್ಟಿಯಾಗಿಬಿಡತ್ತೆ, ಉಂಡೆ ಶೇಪ್ ಬರೋದಿಲ್ಲ. ಸ್ವಲ್ಪ ಕೈಗೆ ತುಪ್ಪ ಅಥವಾ ನೀರು ಎಣ್ಣೆಯನ್ನು ಸವರ್ಕೊಂಡು ನಾವು ಬಿಸಿ ಬಿಸಿ ಇರುವಾಗಲೇ ಈ ಉಂಡೆಯನ್ನು ಕಟ್ಕೋಬೇಕಾಗತ್ತೆ. ಪಾಕ ಮಿಕ್ಸ್ ಮಾಡಿರುವಂತಹ ಪುರಿ ಆರಿದ ನಂತರ ನಾನು ಹೇಳಿದ ಹಾಗೆ ಉಂಡೆಯನ್ನು ಕಟ್ಟಕ್ಕೆ ಬರೋದಿಲ್ಲ. ಅದನ್ನು ಆರಿದರೆ ಹೇಗೆ ಕಟ್ಟಬೇಕು ಅಂಥೇಳಿ ಕೆಲವೊಂದು ಟಿಪ್ಸ್ಗಳನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ. ನೀವು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಫ್ರೆಂಡ್ಸ್, ನನ್ನ ಚಾನಲ್ನಲ್ಲಿ ಬೇರೆ ಬೇರೆ ರೀತಿಯ ಲಡ್ಡುಗಳನ್ನ ನಾನು ಹಾಕಿದ್ದೀನಿ. ಬೇಸನ್ ಲಡ್ಡು, ಎಳ್ಳುಂಡೆ, ಅವಲಕ್ಕಿ ಲಡ್ಡು, ಮತ್ತು ಹಾಗೆಯೇ ರಾಗಿ ಲಡ್ಡು, ಮ್ಯಾಂಗೋ ಲಡ್ಡು, ತಂಬಿಟ್ಟು, ಹೀಗೆ ಬೇರೆ ಬೇರೆ ರೀತಿಯ ಡಿಫ್ರೆಂಟ್ ಆಗಿರುವಂತಹ ರೆಸಿಪಿಗಳನ್ನ ನಾನು ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನೀವು ನನ್ನ ಚಾನಲ್ಗೆ ಹೋಗಿ ನೋಡ್ಬೋದು. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ನಾನು ಲಿಂಕನ್ನು ಹಾಕಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಪುರಿ ಉಂಡೆ ಕಟ್ಟುವಾಗ ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ಅದನ್ನು 1 ಗಂಟೆ 1 ಗಂಟೆ ಇಟ್ಟ ನಂತರ ತುಂಬ ಗಟ್ಟಿಯಾಗಿ ಬರುತ್ತೆ. ನೋಡಿ, ಇದನ್ನು ನಾನು ಕಟ್ಟಕ್ಕಾಗ್ತಾ ಇಲ್ಲ, ಸ್ವಲ್ಪ ಗಟ್ಟಿಯಾಗಿಬಿಟ್ಟಿದೆ. ಈಗ ಸ್ವಲ್ಪ ಗ್ಯಾಸ್ನಲ್ಲಿ ಇಟ್ಕೊಂಡು ಲೋ ಫ್ಲೇಮ್ನಲ್ಲಿ 1-5 ಸೆಕೆಂಡ್ ಹಾಗೆಯೇ ಬಿಸಿ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ನಾವು ಮತ್ತೆ ಇದನ್ನು ಉಂಡೆಯನ್ನು ಮಾಡ್ಕೋಬೋದು. ಹಾಗೆಯೇ ಇದು ಪುರಿ ತುಂಬ ಕ್ರಿಸ್ಪಿಯಾಗಿದ್ದರೆ ನೀವು ಅದನ್ನು ಹುರ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಹಾಗೆಯೇ ಪಾಕ ಮಾಡ್ಕೊಳ್ಳೋಕೆ ಮಾತ್ರ ನಿಮಗೆ ಟೈಮ್ ತೊಗೊಳ್ಳೋದು, ತುಂಬ ಈಸಿಯಾಗಿ ಬೇಗನೆ ಮಾಡ್ಕೋಬೋದು. ಹಾಗೆ ಇದನ್ನು ಗಾಳಿ ಆಡದೇ ಇರೋ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ 10-12 ದಿವಸ ಇಟ್ಕೊಂಡು ತಿನ್ಬೋದು. ಹಾಗೆ ಕ್ರಿಸ್ಪಿಯಾಗಿರುತ್ತೆ. ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.